ನಾವು ಎರಡು ಜನ ಆಗ್ತಂಗೆ ರೀತಿ ಮೂರು ಜನ ಆಗ್ತಾ ಮಾಡಿದ್ರಿ. ಎರಡು ಸಾವಿರ ಎರಡರಿಂದ 2017 ಅವರು 5 ಮಂದಿ ಮನೆ ತೆಗೆದರು. ಆ ಆಸ್ತಿಗೆ ನಾವು ಒಪ್ಪಿಗೆ ಹೆಣ್ಣು ಮಾಡಿಸ್ಬಿಟ್ಟೆನು. ದಿನೇಶ್ ಕೂರ್ರವ್ರು 2002 ನನ್ನ ಭೂಮಿ ಅಕ್ವಾರಿ ಮಾಡಿದಾರೆ ರೀ. ಮತ್ತು ಒಂದು ಡಿಸ್ಪ್ಯೂಟ್ ಲ್ಯಾಂಡ್ ಐತೆ ಅಂತೇಳಿ ನನ್ನ ಒಂದು ದಾವೆ ಹಾಕಿರು ನಮ್ಮ ಅಪೋಸ್ ಪಾರ್ಟಿಯವ್ರ. ಆ ದಾವೆ ನನ್ನನ್ನು ನಿಕಾಲಾಗಿ 2007-2008 ನನ್ನಂಗಾಗೈತಿ. ಅದಾದ್ರೂ ಇವ್ರಿಗೆ ನಾ ಎಲ್ಲ ರೆಕಾರ್ಡ ಒಪ್ಪಿಸಿದೆ ನೆನೆಚ್ ಬರ್ದವ್ರಿಗೆ. ಅವ್ರು ನನಗೇನೂ ಪರಿಹಾರ ಕೊಡಾನಿಲ್ಲ. ನಂದು 3 ಎಕರೆ ಜಮೀನು ಹೋಗಿತ್ತು. ಅದರೊಳಗೆ 9 ಗುಂಟೆದೊಂದು ಕೊಟ್ಟಿದ್ದಾರೆ, 30 ಗುಂಟೆದೊಂದು ಕೊಟ್ಟಿದ್ದಾರೆ. 1 ಎಕರೆ 16 ಗುಂಟೆದ ಜಮೀನದ ನನಗೆ ಕಂಪೆನ್ಸೇಷನ್ ಕೊಡಾನಿಲ್ಲ. 2 ವರ್ಷ ಆದರೂ ನನಗೆ ಭಾಳ ತ್ರಾಸು ಕೊಡೋದಾರು. ಅವರು ಕೇಕ್ ಒಂದು ನೀವು ಆದಾಗ ಒಂದೊಂದು ರೆಕಾರ್ಡ್ ತಂದು ಹಜರ್ ಮಾಡಂದರು. ನಾನು ಎಲ್ಲ ರೆಕಾರ್ಡ್ ಹಜರ್ ಮಾಡಿದೆನು, ಆದರೂ ನನಗೆ ಒಂದು ಅಮೌಂಟ್ ಕೊಡಾನಿಲ್ಲ ಅವರ. ಮತ್ತು ನನಗೆ ನಿಲ್ಲಕ್ಕೆ ವಾಸ ಮಾಡೋಕ್ಕೆ ಮುನಿನೂ ಚಲೋ ಇಲ್ಲ. ಯಾವಾಗ ಬೀಳ್ತೈತಿ ಮತ್ತು ಏನಾಕೈತಿ ಹೇಳಕ್ಕೆ ಬರೋದಿಲ್ಲ. ನನ್ನ ಸಂಬಂಧಿಕರು ಯಾರೂ ಇಲ್ಲ. ನಾನು ಈ ಆಸ್ತಿಗೆ ಒಪ್ಪಕ್ಕೇನು. ಅದಕ್ಕೆ ನನಗೆ ಈ ಪರಿಹಾರದನ್ನ ಲಘು ಸಿಗಬೇಕು. ನನಗೀಗ 70 ವರ್ಷ ವಯಸ್ಸು, ನಾನು ಸಂರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ. ದುನಿಯಾಮಿ ಕೋಯಿ ನೈ ಜಿಸ್ಕೋ ಕುದಾಯ ಉಸ್ಕೋತ ಆ ದೇವರ ಬೆಂಬಲ ಮ್ಯಾಗ ನಾ ಜೀವಿಸೋದೆ. ಈಸಬೇಕು ಇದು ಜಯಿಸಬೇಕಂತ ನಾ ಎಲ್ಲ ಕೋರ್ಟ್ ಆರ್ಡರ್ ಮಾಡಿಸ್ಕೊಂಡು, ಆದರೂ ನನಗೆ ಯಾರು ಹೆಲ್ಪ್ ಮಾಡೋನಿಲ್ಲ. ಈ ಬೇಡಿಕೆ ಏನಿಲ್ಲ, ನನ್ನ ಕಂಪೆನ್ಸೇಷನ್ ಲಘು ಸಿಗಬೇಕು. ಮತ್ತು ಇವ್ರು ಯಾಕೆ ಇಷ್ಟು ಲೇಟ್ ಮಾಡಿದಾರೋ, ಅವ್ರಿಗೆ ಕಾನೂನು ಕ್ರಮ ಕೈಕೊಳ್ಬೇಕು. ನಿಮ್ಮ ಹೆಸರು ಹೇಳ್ರಿ? ಕಮಲಾ ಬಾಳಗೌಡ ಪಾಟೀಲ್. ಎಲ್ಲಿರ್ತೀರಿ? ನಾನು ಶಂಕೇಶ್ವರ ಸಂಸ್ಕೃತಿ ಗಲ್ಲಾಗಿರ್ತೇನೆ.